ಇದೀಗ ವಾರ್ತೆ ವಿವರ. ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡಗಳಿಗೆ ಹೊಸ ಕೊಠಡಿ ನಿರ್ಮಿಸಲು ಹೆಚ್ಚಿನ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲು ಕಾರವಾರ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಒತ್ತಾಯಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಾನಂದ ಹೆಗಡೆ ಈ ವಿಚಾರ ಪ್ರಸ್ತಾಪಿಸಿದಾಗ ಹಲವು ಸದಸ್ಯರು ಧ್ವನಿಗೂಡಿಸಿದರು. ವಿವಿಧ ಸರ್ಕಾರಿ ಶಾಲೆಗಳ ಚಾವಣಿ, ಬೆಂಚು, ಡೆಸ್ಕ್ ಸರಿ ಇಲ್ಲ, ಮಣ್ಣಿನ ಗೋಡೆಗಳು ಸಾಕಷ್ಟಿವೆ, ಅವುಗಳ ದುರಸ್ತಿಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಹಣವಿಲ್ಲ ಎಂದು ಅವರು ಹೇಳಿದರು. ಕಾರವಾರ ಡಿಡಿಪಿಐ ಎನ್ಜಿ ನಾಯ್ಕ್ ಮಾತನಾಡಿ, ವಿವಿಧ ಶಾಲೆಗಳಿಗೆ 187 ಹೊಸ ಕೊಠಡಿಗಳ ಅಗತ್ಯವಿದ್ದು 41 ಮಾತ್ರ ಮಂಜೂರಾಗಿದೆ. 100 ವರ್ಷ ಪೂರೈಸಿದ ಶಾಲೆಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದ್ದು ಅವುಗಳಿಗೆ ಅಗತ್ಯ ಸೌಕರ್ಯಗಳ ಬಗ್ಗೆಯೂ ಇಲಾಖೆಗೆ ತಿಳಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಶಿರಸಿ ಡಿಡಿಪಿಐ ಸಿಎಸ್ ನಾಯ್ಕ್ ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ 232 ಮಣ್ಣಿನ ಗೋಡೆಯ ಕೊಠಡಿಗಳಿವೆ ಎಂದು ಗಮನಕ್ಕೆ ತಂದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರೋಷನ್ ಈ ಬಗ್ಗೆ ಗಮನಹರಿಸುವುದಾಗಿ ತಿಳಿಸಿದರು. ಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುತ್ತಿರುವ ಸೈಕಲ್ಗಳು ಗುಣಮಟ್ಟವಿಲ್ಲ, ಈಗಲೇ ತುಕ್ಕು ಹಿಡಿದಿವೆ ಎಂದು ಸದಸ್ಯ ಗಜಾನನ್ ಪೈ ದೂರಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಿರಸಿ ಡಿಡಿಪಿಐ ಸಿಎಸ್ ನಾಯ್ಕ್, ಸೈಕಲ್ಗಳ ವಿತರಣೆಗೆ ಸರ್ಕಾರದಿಂದ ಗುರುವಾರ ಆದೇಶ ಬಂದಿದೆ ಎಂದರು. ಸಿಇಒ ಎಂ ರೋಷನ್ ಮಾತನಾಡಿ, ಸೈಕಲ್ ಗುಣಮಟ್ಟದ ಬಗ್ಗೆ ಸರ್ಕಾರದಿಂದಲೇ ತನಿಖೆಯಾಗುತ್ತಿದೆ. ಒಂದು ವೇಳೆ ಜಿಲ್ಲೆಯಲ್ಲೂ ಗುಣಮಟ್ಟದ ಬಗ್ಗೆ ಆಕ್ಷೇಪವಿದ್ದರೆ ವಿತರಣೆ ತಡೆಯಿರಿ ಎಂದು ಸಲಹೆ ನೀಡಿದರು. ಜಿಲ್ಲಾ ಗ್ರಾಮೀಣ ರಸ್ತೆ ಯೋಜನೆ ಕಾಮಗಾರಿಗಳಿಗೆ ಅರಣ್ಯ ಇಲಾಖೆ ಅಡ್ಡಗಾಲು ಹಾಕುತ್ತಿದೆ ಎಂದು ಸದಸ್ಯ ಜಿಎನ್ ಹೆಗಡೆ ಮುರೇಗಾರ್ ಆರೋಪಿಸಿದರು. ಈ ಬಗ್ಗೆ ಅರಣ್ಯಾಧಿಕಾರಿಗಳ ಜೊತೆ ಸಭೆ ನಡೆಸುವುದಾಗಿ ರೋಷನ್ ಭರವಸೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ ಮೊಗೇರ, ಉಪಾಧ್ಯಕ್ಷ ಸಂತೋಷ್ ರೇಣಕೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರತ್ನಾಕರ್ ನಾಯ್ಕ್, ಜಯಮ್ಮ ಕೃಷ್ಣ ಹಿರೇಕಾಯ್, ಸಂಜಯ್ ಹಣಬರ್ ಇದ್ದರು. ಕೆನರಾ ಪ್ಲಸ್ಗಾಗಿ ದೇವರಾಜ್ ನಾಯ್ಕ್, ಕಾರವಾರ.